ಮಂದಿರ ಯಲಹಂಕ ಮಕ್ಕಳೇ ನಾನು ನಿಮ್ಮ ಕನ್ನಡ ಟೀಚರ್ ವೀಣಾ ಲಾಸ್ಟ್ ಕ್ಲಾಸ್ ನೀವು ಸೋಮನ ಟಾಮಿ ಮತ್ತೆ ಗುಣಿತಾಕ್ಷರಗಳು ಅಭ್ಯಾಸ ಒಂದನ್ನ ಕಲ್ತ್ಕೊಂಡ್ರಲ್ಲ ಇವತ್ತು ಒಂದು ಹೊಸ ಪಾಠನ ಶುರು ಮಾಡೋಣ ಅದಕ್ಕೂ ಮುಂಚೆ ಒಂದು ಚಿತ್ರನ ತೋರಿಸ್ತೀನಿ ನೋಡಿ ಮಕ್ಕಳೇ ಈ ಚಿತ್ರದಲ್ಲಿರೋ ಯಾರು ಅಂತ ಹಾ ಇವರು ಜವಾಹರ್ ನೆಹರು ಇವರು ಹುಟ್ಟಿದ ದಿವಸನ ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡ್ತೀರಿ ಹಾಂ ಮಕ್ಕಳ ದಿನಾಚರಣೆನ ಯಾವ ಯಾವತ್ತು ಯಾವ ಡೇಟ್ಗೆ ಸೆಲೆಬ್ರೇಟ್ ಮಾಡ್ತೀರಿ ಅಂತ ಹೇಳ್ತೀರಿ ಯಾರಾದರೂ ಹಾಂ ನವೆಂಬರ್ ಫೋರ್ಟೀನ್ತ್ ಇದು ನೆಹರೂರವರ ಹುಟ್ಟಿದ ದಿವಸ ಅದನ್ನು ಮಕ್ಕಳ ದಿನಾಚರಣೆ ಅಂತ ಆಚರಣೆ ನಾವು ಮಾಡ್ತೀರಿ ಇವತ್ತು ನಾವು ಒಂದು ಸರ್ಕಾರಿ ಶಾಲೆಯಲ್ಲಿ ಯಾವ ರೀತಿ ಇವರ ನೆಹರೂರವರ ಜನ್ಮದಿನಾನ ಆಚರಣೆ ಮಾಡಿದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಎಲ್ಲರೂ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಪೇಜ್ ನಂಬರ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಓಪನ್ ಮಾಡಿದಿರಲ್ಲ ಪಾಠ ಹನ್ನೊಂದು ನೆಹರು ಜನ್ಮ ದಿನ ಅಂದರೆ ಅವರು ಹುಟ್ಟಿದ ದಿವಸ ಅದನ್ನು ಯಾವ ರೀತಿ ಇಲ್ಲಿ ಶಾಲೆಯಲ್ಲಿ ಒಂದು ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿ ನೋಡಿ ಅದು ಒಂದು ಸರ್ಕಾರಿ ಶಾಲೆ ಅಂದರೆ ಅದು ಗೌರ್ಮೆಂಟ್ ಸ್ಕೂಲ್ ಆ ದಿನ ನೆಹರೂರವರ ಜನ್ಮ ದಿನದ ಆಚರಣೆ ಆವತ್ತು ಏನು ನೆಹರೂರವರ ಹುಟ್ಟಿದ ದಿವಸ ಶಾಲೆಯ ತುಂಬ ಆ ದಿನ ಸಡಗರವೋ ಸಡಗರ ಆವತ್ತು ಆ ಶಾಲೆ ತುಂಬ ಸಡಗರ ಅಂದರೆ ಖುಷಿ ಎಲ್ಲರಿಗೂ ಖುಷಿ ಇವಾಗ ಬರ್ಡೇ ಸೆಲೆಬ್ರೇಷನ್ ನಿಮ್ಮ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರೆ ನಿಮಗೆ ಎಷ್ಟು ಖುಷಿ ಆಗುತ್ತಲ್ವ ಎಷ್ಟು ಖುಷಿ ಖುಷಿಯಾಗಿರ್ತಿರಲ್ವ ಅದೇ ರೀತಿ ಆವತ್ತು ನೆಹರೂರವರ ಜನ್ಮದಿನನ ಅಲ್ಲಿ ಆಚರಣೆ ಮಾಡ್ತಿದ್ದಾರೆ ಅದರಿಂದ ಮಕ್ಕಳೆಲ್ಲ ಖುಷಿಯಾಗಿ ಇದ್ದಾರೆ ರಹೀಮನು ಹೂವು ತಂದನು ಏನು ಮಾಡ್ದ ಹೂಗಳ್ನ ತಗೊಂಡು ಬಂದ ರಾಜನು ಮಾಲೆ ಮಾಡಿದನು ರಾಜ ಹುಡುಗ ಏನು ಮಾಡ್ದ ಹೂಗಳನ್ನೆಲ್ಲ ಪೋಣಿಸ್ಬಿಟ್ಟು ಮಾಡ್ದ ಮಾಲೆನ ಮಾಡ್ದ ನೆಹರೂರವರ ಪಟವು ಹೂ ಮಾಲೆಯಿಂದ ಕಂಗೊಳಿಸಿತು ಆ ನೆಹರೂರವರ ಚಿತ್ರ ಏನ್ಮಾಡ್ತು ಮಾಲೆಯಿಂದ ಕಂಗೊಳಿಸಿತು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಇವಾಗ ದೇವ್ರಿಗೆ ಹೂವು ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ಹೂವು ಇಲ್ದಿದ್ರೆ ಚೆನ್ನಾಗಿ ಕಾಣುತ್ತಾ ದೇವರಿಗೆ ಮೂರ್ತಿಗಳಿಗೆ ಹಾ ದೇವರಿಗೆ ಹೂ ಬಿಟ್ಟರೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ಅದೇ ರೀತಿ ನೆಹರೂರವರ ಪಟ ಯಾವ ರೀತಿ ಹೂಮಾಲೆಯಿಂದ ಕಂಗೊಳಿಸಿತು ಶಾಂತಾರಾಮನು ದೇವರ ನಾಮ ಆಡಿದನು ಶಾಂತಾರಾಮ ಅನ್ನೋ ಹುಡುಗ ಏನು ಮಾಡ್ದ ದೇವ್ರ ಬಗ್ಗೆ ಹಾಡನ್ನು ಹೇಳಿದ ನಾರಾಯಣ ಗುರುಗಳು ದೀಪ ಬೆಳಗಿದರು ನಾವು ಏನೇ ಒಂದು ಕೆಲಸ ಮಾಡ್ಬೇಕಾದ್ರೆ ದೀಪಾ ಬೆಳಗ್ತಿರಲ್ವಾ ಅದು ಶುಭ ಸಂಕೇತ ಒಳ್ಳೆಯದ್ರ ಸಂಕೇತ ಅದೇ ರೀತಿ ಏನು ಮಾಡಿದ್ರು ಗುರುಗಳು ಅಲ್ಲಿನ ಟೀಚರ್ ಏನು ಮಾಡಿದ್ರು ದೀಪನ ಅಂಟಿಸಿದ್ರು ಅಂದ್ರೆ ದೀಪನ ಬೆಳಗಿದರು ಇಲ್ಲಿ ನೋಡಿ ಎಲ್ಲಿ ಆ ಅವೆಹರೂರವರ ಜನ್ಮ ದಿನನ ಎಲ್ಲಿ ಆಚರಣೆ ಮಾಡಿದ್ರು ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಆಚರಣೆ ಮಾಡಿದ್ರು ರಹಿಮಾ ಏನ್ ತಗೊಂಡ್ ಬಂದ ಹೂವನ್ನ ತಗೊಂಡು ಬಂದ ರಾಜ ಏನ್ ಮಾಡ್ದ ಅದನ್ನೆಲ್ಲ ಪೋಂಸಿ ಮಾಲೆ ಮಾಡ್ದ ಮತ್ತೆ ಶಾಂತಾರಾಮ ಏನ್ ಮಾಡ್ದ ದೇವರ ಹಾಡನ್ನ ಅಂದ್ರೆ ಪ್ರಾರ್ಥನೆ ಹೇಳ್ತಾರಲ್ವಾ ಯಾವುದೋ ಒಂದು ಕೆಲಸ ಸ್ಟಾರ್ಟ್ ಮಾಡೋಕೆ ಮುಂಚೆ ಪ್ರಾರ್ಥನೆ ಹೇಳ್ತಾರಲ್ಲ ದೇವರನ್ನ ಬಗ್ಗೆ ಪ್ರಾರ್ಥನೆ ಹೇಳ್ತಾರಲ್ಲ ಅದು ಶಾಂತಾರಾಮ ಮಾಡ್ದ ಅಂದ್ರೆ ಹಾಡನ್ನ ಹೇಳ್ದ ಏನು ಮಾಡಿದ್ರು ನಾರಾಯಣ ಗುರುಗಳು ದೀಪನ ಬೆಳಗಿಸಿದರು ನೆಕ್ಸ್ಟ್ ನೋಡಿ ರೂಪ ದೀಪ ಪಾತಿಮಾ ನಿಸ್ಸಾರ್ ಹಾಗೂ ಸೀತಾ ಆ ದಿನದ ಆಚರಣೆ ಕುರಿತು ಭಾಷಣ ಮಾಡಿದರು ಅಂದ್ರೆ ಆ ನೆಹರೂರವರ ಕುರಿತು ಭಾಷಣ ಅಂದ್ರೆ ಪರಿಚಯನ ಮಾಡಿಕೊಟ್ರು ಸಹನಾ ಕತೆ ಹೇಳಿದಳು ರಜನಿ ತಾನೇ ಬರೆದ ಕವಿತೆಯನ್ನು ಓದಿದಳು ಅಲ್ಲಿ ಸಹನಾ ಅನ್ನೋ ಹುಡುಗಿ ಏನು ಮಾಡ್ಲು ಕತೇನ ಹೇಳಿದ್ಲು ಮತ್ತೆ ರಜನಿ ಅನ್ನೋ ಹುಡುಗಿ ತಾನೇ ರಚನೆ ಮಾಡಿದಂತ ಒಂದು ಕವಿತೆನ ಓದಿದ್ಲು ಯಾರು ಭಾಷಣ ಮಾಡಿದ್ರು ರೂಪಾ ದೀಪ ಪಾತಿಮಾ ನಿಸ್ಸಾರ್ ಹಾಗೂ ಸೀತಾ ಇವ್ರೇನ್ ಮಾಡ್ರು ಜವಹರ್ ಲಾಲ್ ನೆಹರೂರ್ ಅವರ ಕುರಿತು ಭಾಷಣನ ಮಾಡಿದ್ರು ನೀವು ನೋಡಿದ್ರಲ್ಲ ಇವಾಗ ನಮ್ಮ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ ಮತ್ತೆ ರಿಪಬ್ಲಿಕ್ ಡೇ ಅದೆಲ್ಲ ಸೆಲೆಬ್ರೇಷನ್ ಮಾಡ್ತಿರಲ್ಲ ಅವಾಗ ಭಾಷಣ ಮಾಡ್ತಾರಲ್ವಾ ಆ ರೀತಿ ಆ ಶಾಲೆಯಲ್ಲೂ ಸಹ ಭಾಷಣನ ಮಾಡಿದ್ರು ಗುರುಗಳಾದ ನಾರಾಯಣ ಅವರು ನೆಹರೂರವರು ಭಾರತದ ಕೀರ್ತಿ ಪುರುಷರು ಆದರೆ ಈ ಗುರುಗಳು ಸಹ ನೆಹರೂರವ್ರ ಬಗ್ಗೆ ಹೇಳ್ತಿದ್ದಾರೆ ಏನಂತ ಹೇಳ್ತಿದಾರೆ ಇವರು ಭಾರತದ ಕೀರ್ತಿ ಪುರುಷರು ಅಂದ್ರೆ ಭಾರತಕ್ಕೆ ಕೀರ್ತಿ ತಂದು ಪುರುಷರು ನಮ್ಮ ಭಾರತದ ಕೀರ್ತಿಯನ್ನು ಹೆಚ್ಚಿಸಿದಂತಹ ಪುರ ಮಹಾತ್ಮರು ಬಡವರ ಬಂದ್ರು ಅಂದ್ರೆ ಬಡವರನ್ನ ಕಂಡ್ರೆ ಇವ್ರಿಗೆ ತುಂಬಾ ಕರುಣೆ ಇತ್ತು ಅಂದ್ರೆ ಬಡವ್ರಿಗೆ ಸಹಾಯನ ಮಾಡ್ತಾ ಇದ್ರು ದೇಶದ ಬೆಳವಣಿಗೆಯ ನೇತಾರರು ಅಂದ್ರೆ ದೇಶದ ಅಭಿವೃದ್ಧಿಗೋಸ್ಕರ ದುಡ್ದಂತವ್ರು ಯಾರು ನೆಹರೂರವರು ಪುಟಾಣಿಗಳ ಮಮತೆಯ ಚಾಚಾ ಅಂದ್ರೆ ಇವ್ರಿಗೆ ಅಂದ್ರೆ ತುಂಬಾ ಇಷ್ಟ ಇವರನ್ನ ಚಾಚಾ ಅಂತ ಕರಿತಾ ಇದ್ರು ಮಕ್ಕಳು ಅವ್ರಿಗೆ ಗುಲಾಬಿ ಹೂ ಎಂದ್ರೆ ತುಂಬಾ ಸೊಗಸು ಮತ್ತೆ ಆ ನೆಹರೂರವ್ರಿಗೆ ಗುಲಾಬಿ ಹೂ ಅಂದ್ರೆ ತುಂಬಾ ಇಷ್ಟ ಎಂದು ಪಂಡಿತ್ ಜವಹರ್ ಲಾಲ್ ನೆಹರೂರವ್ರ ಗುಣಗಾನ ಮಾಡಿದರು ಈ ನಾರಾಯಣ್ ಗುರುಗಳೇನ್ ಹೇಳಿದ್ರು ಇವ್ರ ಬಗ್ಗೆ ಒಗಳಿದ್ರು ಗುಣಗಾನ ಮಾಡಿದ್ರು ಏನಂತ ಮಾಡಿದ್ರು ನೆಹರೂರವ್ರು ಭಾರತಕ್ಕೆ ಕೀರ್ತಿಯನ್ನು ತಂದುಕೊಟ್ಟಂತ ಪುರುಷರು ಮತ್ತೆ ಬಡವರ ಬಂದು ಬಡವರಿಗೆ ಸಹಾಯನ ಮಾಡ್ತಾ ಇದ್ರು ಮತ್ತೆ ದೇಶದ ಬೆಳವಣಿಗೆಯ ನೇತಾರು ಅಂದ್ರೆ ದೇಶದ ಅಭಿವೃದ್ಧಿಗೋಸ್ಕರ ದುಡಿದಂತಹ ಪುರುಷರು ಮತ್ತೆ ಪುಟಾಣಿಗಳ ಮಮತೆಯ ಚಾ ಚಾ ಮತ್ತೆ ಇವ್ರಿಗೆ ಗುಲಾಬಿ ಅಂದ್ರೆ ತುಂಬಾ ಇಷ್ಟ ಅಂತ ಅವ್ರ ಬಗ್ಗೆ ಹೇಳಿದ್ರು ಯಾರು ಹೇಳಿದ್ದು ನಾರಾಯಣ ಗುರುಗಳು ಲಾಸ್ಟ್ ಅಲ್ಲಿ ನೋಡಿ ಲಾಸ್ಟ್ ಪ್ಯಾರ ನೋಡಿ ಪೀಟರ್ ವಂದಿಸಿದನು ಅಂದ್ರೆ ವಂದನಾರ್ಪಣೆ ಆರ್ಪಣೆ ಲಾಸ್ಟಲ್ಲಿ ಇವಾಗ ನಮ್ಮ ಸ್ಕೂಲಲ್ಲಿ ನೋಡಿದಿರಲ್ಲ ಎಲ್ಲ ಫಂಕ್ಷನ್ ಅಲ್ಲಾದ್ಮೇ ಆದ್ಮೇಲೆ ಅವ್ರ ಬಗ್ಗೆ ಹೇಳ್ಬಿಟ್ಟು ಇವ್ರಿಗೆ ಹೃತ್ಪೂರ್ವಕ ವಂದನೆಗಳು ಅಂತ ಹೇಳ್ತಾರಲ್ಲ ಗಮನಿಸಿದಿರ ನೀವು ಆ ವಾಕ್ಯನ ಹಾ ಅದೇ ರೀತಿ ಏನ್ ಮಾಡ್ದ ಪೀಟರ್ ಇಲ್ಲಿ ವಂದನಾರ್ಪಣೆನ ಮಾಡ್ದ ಪೀಟರ್ ಏನ್ ಮಾಡ್ದ ವಂದಿಸಿದನು ಮಾನಸ ಸಿಹಿ ತಿಂಡಿ ಹಂಚಿದಳು ಫಂಕ್ಷನ್ ಅನ್ನ ಆದ್ಮೇಲೆ ಲಾಸ್ಟ್ ಏನ್ ಕೊಡ್ತಾರೆ ಹಾ ಸ್ವೀಟ್ಸ್ ಕೊಡ್ತಾರಲ್ವ ಅದೇ ರೀತಿ ಮಾನಸ ಅನ್ನೋ ಹುಡುಗಿ ಏನು ಮಾಡಿದ್ಲು ಇಲ್ಲಿ ಸಿಹಿನ ಹಂಚಿದಳು ಹೀಗೆ ನೆಹರು ಜನ್ಮದಿನದ ಆಚರಣೆ ಬಲು ಸೊಗಸಾಗಿ ನಡೆಯಿತು ಈ ರೀತಿಯಾಗಿ ನೆಹರೂರವರ ಜನ್ಮದಿನದ ಆಚರಣೆ ಅವ್ರು ಹುಟ್ಟಿದ ದಿವಸನ ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ರು ಎಲ್ಲಿ ಸರ್ಕಾರಿ ಶಾಲೆಯಲ್ಲಿ ಭಾಗವಹಿಸಿದರು ಭಾಗವಹಿಸಿದವರು ಸಂತಸದಿಂದ ಅವರವರ ಮನೆಗೆ ಮರಳಿದರು ಇಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅಂದ್ರೆ ಮಕ್ಕಳು ಟೀಚರ್ ಇವರೆಲ್ಲ ಇದ್ರಲ್ಲ ಅವರೆಲ್ಲ ತುಂಬಾ ಖುಷಿಯಿಂದ ಅವ್ರವ್ರ ಮನೆಗೆ ಈ ಒಂದು ದಿನಾಚರಣೆ ಆಮೇಲೆ ಅವರ ಜನ್ಮ ದಿನದ ಆಚರಣೆಯನ್ನ ಮಾಡಿದಾದ್ಮೇಲೆ ಅವ್ರವ್ರ ಮನೆಗೆ ಅವರು ತೆರಳಿದರು ಮಕ್ಕಳೇ ಪೇಸ್ಟ್ ಅರ್ನ್ ಮಾಡಿ ಹ ಓದಿದ ಪದಗಳು ಇಲ್ಲಿ ನೋಡಿ ನಾನು ಓದ್ತೀನಿ ಒಂದ್ಸತಿ ಗಮನಿಸಿ ಮಕ್ಕಳೆ ಸರಕಾರಿ ಜನುಮ ಆಚರಣೆ ಸಡಗರ ಹೂವು ಮಾಲೆ ಪಟ ತಿಂಡಿ ಭಾಷಣ ಗುರುಗಳು ಭಾರತ ಪುರುಷ ಬಡವ ಬಂದು ದೇಶ ಬೆಳವಣಿಗೆ ನೇತಾರ ಪುಟಾಣಿ ಮಮತೆ ಸೊಗಸು ಗುಣಗಾನ ಹಾಡು ಕತೆ ಕವಿತೆ ಓದು ಸಮಾರಂಭ ಬಲು ಭಾಗವಹಿಸು ಹಂಚು ಮರಳು ಮಕ್ಕಳೇ ಇವಾಗ ನೆಹರೂರವರ ಜನ್ಮ ದಿನ ಈ ಪಾಠ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ನೋಡಿ ಲಾಸ್ಟ್ ಟೈಮ್ ನೀವು ಅಲ್ಲಿ ಅಭ್ಯಾಸ ಒಂದನ್ನು ಕಲ್ತ್ಕೊಂಡ್ರಲ್ಲ ಯಾವುದ್ ಕಲ್ತ್ಕೊಂಡ್ರಿ ತಲೆಕಟ್ಟು ಇಳಿ ಗುಡಿಸು ಗುಡಿಸಿನ ದೀರ್ಘ ಅಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮೊದಲೇ ನಿಮಗೆ ಕಾಗುಣಿತ ಚಿನ್ನೆಳ್ದು ವೀಡಿಯೋನ ಕಳಿಸಿದ್ದೀನಿ ಅದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೀರಲ್ವ ಮಕ್ಕಳೇ ಹಾಂ ಇವತ್ತು ನಾವು ಗುಣಿತಾಕ್ಷರಗಳು ಎರಡರ ಬಗ್ಗೆ ತಿಳ್ಕೊಳ್ಳೋಣ ಪೇಜ್ ನಂಬರ್ ಬಂದು ನೈಂಟಿ ಫೈವ್ ಓಪನ್ ಮಾಡಿ ಹಾ ಇದ್ರಲ್ಲಿ ನೋಡಿ ಗುಣಿತಾಕ್ಷರಗಳು ಎರಡು ಇವತ್ ಯಾವ ಚಿಹ್ನೆ ಅಂದ್ರೆ ಕೊಂಬು ಕೊಂಬಿನಿಳಿ ಮತ್ತೆ ಒಟ್ಟರು ಸುಳಿ ಇದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಇಲ್ಲಿ ನೋಡಿ ಚಿತ್ರ ತೋರಿಸಿ ಪದ ಹೇಳಿಸಿ ಇಲ್ಲಿ ನೋಡಿ ಈ ಚಿತ್ರ ಯಾವ್ದು ಅಂತ ನೀವೇ ಹೇಳ್ತೀರಲ್ವಾ ಮೊದಲನೇ ಚಿತ್ರ ಯಾವ್ದು ಹಾ ಹುಲಿ ಎರಡನೇದು ಊಜಿ ನೆಕ್ಸ್ಟ್ ನೋಡಿ ಚಿತ್ರ ಯಾವ್ದು ಗೃಹ ಅಂದ್ರೆ ಮನೆ ಅಂದ್ರೆ ಮೂರು ಚಿಹ್ನೆಗಳಿಗೆ ಹಾಗೆ ಇಲ್ಲಿ ಚಿತ್ರನ ತೋರಿಸಿದ್ದಾರೆ ನೆಕ್ಸ್ಟ್ ನೋಡಿ ಕೊಟ್ಟಿರುವ ಪದಗಳನ್ನು ಗುಂಡಾಗಿ ನಕಲು ಮಾಡಿಸಿ ಅಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ನೀವೇನ್ ಮಾಡಬೇಕು ಟೆಕ್ಸ್ಟ್ ಬುಕ್ ನಲ್ಲಿ ಇದನ್ನ ಬರಿಬೇಕು ಆದ್ರೆ ಕೊಂಬು ಈ ಚಿಹ್ನೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಚಿಹ್ನೆನ ಕೊಟ್ಟಿದ್ದಾರೆ ಫಸ್ಟ್ ಒಂದು ನೋಡಿ ಕುಸುರಿ ಗುರು ಚುರುಮುರಿ ಚುಟುಕು ತುರುಬು ದುರೀಣ ಡುಮುಕಿ ಪುನುಗು ಯುವ ರುಜು ಲುಂಗಿ ಹಾವು ಈ ಒಂದು ಅಕ್ಷರಗಳಲ್ಲಿ ನೀವು ಗಮನಿಸಿ ಕೊಂಬು ಚಿಹ್ನೆ ಇದೆ ಅಂದ್ರೆ ನೋಡಿ ಕುಸುರಿ ಇಲ್ಲಿ ನೋಡಿ ಇಲ್ಲಿ ಎಲ್ಲಿದೆ ಚಿಹ್ನೆ ಕಾಲ್ ಇದೆ ಮತ್ತೆ ಸಾಲ್ ಇದೆ ನೆಕ್ಸ್ಟ್ ನೋಡಿ ಗುರು ಇದ್ರಲ್ಲಿ ಎಲ್ಲಿದೆ ಗಾಲ್ ಇದೆ ಮತ್ತೆ ರಾಲ್ ಇದೆ ನೆಕ್ಸ್ಟ್ ನೋಡಿ ಚುರುಮುರಿ ಇಲ್ಲಿ ಚಾಲ್ ಇದೆ ಮತ್ತೆ ರಾಲ್ ಇದೆ ಮತ್ತೆ ಮಾಲ್ ಇದೆ ನೆಕ್ಸ್ಟ್ ಇಲ್ಲಿ ಚುಟುಕು ಅಲ್ಲಿ ಇಲ್ಲಿ ಚಾಲ್ ಇದೆ ಮತ್ತೆ ಟಾಲ್ ಇದೆ ಮತ್ತೆ ಕಾಲಿ ಕೊಂಬು ಚಿಹ್ನೆ ಬಂದಿದೆ ಅದೇ ರೀತಿ ಉಳಿದ ಪದಗಳನ್ನು ನೀವು ಗಮನಿಸಬಹುದು ಪೇಸ್ಟ್ ಅರ್ನ್ ಮಾಡಿ ಹಾ ನೆಕ್ಸ್ಟ್ ಚಿಹ್ನೆ ಯಾವುದು ಕೊಂಬಿನಿಳಿ ಅಂದ್ರೆ ಇಲ್ಲಿ ಕೊಂಬಿನಿಳಿಗೆ ಸಂಬಂಧಪಟ್ಟ ಹಾಗೆ ಪದಗಳನ್ನು ಕೊಟ್ಟಿದ್ದಾರೆ ಫಸ್ಟ್ ಒನ್ ನೋಡಿ ಕೂಸು ಗೂಡು ಚೂರು ಜೂಲು ನೆಕ್ಸ್ಟ್ ಕಡೂರು ತೂತು ದೂರು ನೆಕ್ಸ್ಟ್ ನೂರು ಆಮೇಲೆ ನೋಡಿ ಪೂರಿ ಯೂಪ ರೂಪ ಲೂನ ಅಂದ್ರೆ ಇಲ್ಲಿ ನೀವು ಗಮನಿಸಿ ಮಕ್ಳೆ ಕಾಗೆ ನೋಡಿ ಕೊಂಬಿನಿಳಿ ಚಿಹ್ನೆ ಬಂದಿದೆ ಅಲ್ಲ ನೆಕ್ಸ್ಟ್ ನೋಡಿ ಯಾವುದಕ್ಕೆ ಬಂದಿದೆ ಗಾಗೆ ಬಂದಿದೆ ಅದೇ ರೀತಿ ಚಾಗೆ ಬಂದಿದೆ ನೆಕ್ಸ್ಟ್ ಜಾಗೆ ನೋಡಿ ಕೊಂಬಿನಿಳಿ ಚಿಹ್ನೆ ಬಂದಿದೆ ಅಲ್ವಾ ನೆಕ್ಸ್ಟ್ ಅದೇ ರೀತಿ ಉಳಿದನ್ನ ನೀವು ಗಮನಿಸಿ ಅಲ್ಲಿ ಬರೀಬೇಕು ನೆಕ್ಸ್ಟ್ ನೋಡಿ ಮೂರನೇ ಚಿಹ್ನೆ ಅದು ವಟ್ರುಸುಳಿ ಅಂದ್ರೆ ಇಲ್ಲಿ ಇಲ್ಲಿ ನೋಡಿ ವಟ್ರುಸುಳಿ ಇದರಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪದಗಳನ್ನ ಗಮನಿಸಿ ಕೃತಿ ಗೃಹ ತೃಣ ಧೃತಿ ನೃಪ ಭೃಂಗ ಮೃಡ ಋತ ಶೃಂಗ ಸೃಜನ ಹೃದಯ ಘೃತ ಇಲ್ಲಿ ನೋಡಿ ಯಾವ ಯಾವ ಅಕ್ಷಕ್ಕೆ ಬಂದಿದೆ ನೋಡಿ ಒಟ್ಟರು ಸುಳಿ ಖಾ ಅನ್ನೋ ಅಕ್ಷಕ್ಕೆ ಬಂದಿದೆ ನೆಕ್ಸ್ಟ್ ಗ ಅನ್ನೋ ಅಕ್ಷಕ್ಕೆ ಬಂದಿದೆ ನೆಕ್ಸ್ಟ್ ತ ಅನ್ನೋ ಅಕ್ಷರಕ್ಕೆ ಬಂದಿದೆ ನೆಕ್ಸ್ಟ್ ಧಾ ಅನ್ನೋ ಅಕ್ಷಕ್ಕೆ ಬಂದಿದೆ ಅದೇ ರೀತಿ ಉಳಿದ ಅಕ್ಷರಗಳಿಗೆ ಬಂದಿದೆ ನೋಡಿ ಗಮನಿಸಿ ಇದನ್ನ ನೀವು ಟೆಕ್ಸ್ಟ್ ಬುಕ್ನಲ್ಲಿ ಇದನ್ನ ಖಾಲಿ ಲೈನ್ ಕೊಟ್ಟಿದ್ದಾರಲ್ಲ ಅಲ್ಲಿ ಬರಿಬೇಕು ಬರೀತೀರಲ್ಲ ಮಕ್ಳೇ ನೆಕ್ಸ್ಟ್ ನೋಡಿ ನೀಡಿರುವ ಪದಗಳನ್ನು ಗುರುತಿಸಿ ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಇಲ್ಲಿ ನೋಡಿ ನಾನು ಓದ್ತೀನಿ ಒಂದ್ಸತಿ ಗಮನಿಸಿ ಮಕ್ಳೇ ಕುರಿ ಗುರಿ ಚುರುಕು ಕುಟುಕು ಡುರುಕಿ ತುರುಸು ನುಣುಪು ಬುಗುರಿ ಮುನಿ ರುಜು ಹುಳಿ ಸುಗುಣ ಭುವನ ಖುಷಿ ಮಕ್ಳೇ ನಿಮ್ಗೆ ಇವತ್ತು ಗುಣಿತಾಕ್ಷರಗಳಲ್ಲಿ ಅಭ್ಯಾಸ ಎರಡು ಅರ್ಥ ಆಯ್ತಲ್ವಾ ಯಾವ್ದು ಯಾವ್ದು ಚಿಹ್ನೆಗಳನ್ನ ಅಭ್ಯಾಸ ಮಾಡಿದ್ರೆ ನೀವು ಕೊಂಬು ಕೊಂಬಿನಿಳಿ ಮತ್ತೆ ವಟ್ರ ಸುಳಿ ಇದು ಅರ್ಥ ಆಯ್ತಲ್ವಾ ಮಕ್ಳೇ ಮಕ್ಳೇ ನಿಮ್ಗೆ ಇವಾಗ ನಾನು ಹೋಮ್ ವರ್ಕ್ ನ ಕೊಟ್ಟಿದ್ದೀನಿ ಅಂದ್ರೆ ನಾವೇನು ಪಾಠ ಇವತ್ತೇನು ಕಲ್ತ್ಕೊಂಡ್ರಿ ಏನು ತಿಳ್ಕೊಂಡ್ರಿ ನೆಹರು ಅವರವರ ಜನ್ಮ ದಿನದ ಅದು ತಿಳ್ಕೊಂಡ್ರಲ್ವಾ ಆ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಹೋಮ್ ವರ್ಕ್ನ ಕೊಟ್ಟಿದ್ದೀನಿ ಮತ್ತೆ ಗುಣಿತಾಕ್ಷರಗಳಲ್ಲಿ ಅಭ್ಯಾಸ ಎರಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೋಮ್ ವರ್ಕ್ನ ಕೊಟ್ಟಿದ್ದೀನಿ ಇಲ್ಲಿ ನೋಡಿ ಪೇಜ್ ನಂಬರ್ ನೈಂಟಿ ಸೆವೆನ್ ಮತ್ತೆ ನೈಂಟಿ ಏಟ್ ಇದು ಗುಣಿತಾಕ್ಷರಗಳಿಗೆ ಸಂಬಂಧಪಟ್ಟ ಹಾಗೆ ಹೋಮ್ ವರ್ಕ್ ಇದನ್ನ ನೀವೇನು ಮಾಡಬೇಕು ಬರೀಬೇಕು ಟೆಕ್ಸ್ಟ್ ಬುಕ್ನಲ್ಲೇ ಇದನ್ನ ಬರೀಬೇಕು ನೆಕ್ಸ್ಟ್ ನೋಡಿ ನೆಹರೂರವರ ಜನ್ಮದಿನದ ಜನ್ಮದಿನ ಅದಕ್ಕೆ ಪಾಠಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿ ಹೋಮ್ವರ್ಕ್ನ ಕೊಟ್ಟಿದ್ದೀನಿ ಅದು ಒಂದು ಹಂಡ್ರೆಡ್ ಆ್ಯಂಡ್ ತರ್ಟೀನ್ ಅಂದರೆ ಈ ವಾಕ್ಯಗಳನ್ನು ಗುಂಡಾಗಿ ನಕಲು ಮಾಡಿ ಅಂದರೆ ಅಲ್ಲಿ ಕೆಲವು ನಾಲ್ಕು ವಾಕ್ಯ ಕೊಟ್ಟಿದ್ದಾರೆ ಅದನ್ನ ನೀವೇನು ಮಾಡಬೇಕು ಗುಂಡಾಗಿ ಬರಿಬೇಕು ಮಕ್ಕಳೇ ವರ್ಕ್ ಎಲ್ಲರೂ ತಪ್ಪದೆ ಮಾಡಿ ಮತ್ತು ಗ್ರೂಪ್ನಲ್ಲಿ ಸೆಂಡ್ ಮಾಡಿ ಬರವಣಿಗೆ ಸಹ ಅಷ್ಟೇ ಉತ್ತಮವಾಗಿರಲಿ ಧನ್ಯವಾದಗಳು